ಈ ಬಾರಿ ಚುನಾವಣೆಯಲ್ಲಿ ಹೀನಾಯ ಪ್ರದರ್ಶನ ನೀಡಿದ ನಂತರ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿಎಂ ಇಬ್ರಾಹಿಂ ರಾಜೀನಾಮೆ ನೀಡಿದ್ದಾರೆ ತಮ್ಮ ರಾಜೀನಾಮೆ ಪತ್ರವನ್ನು ಜೆಡಿಎಸ್ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ಅವರಿಗೆ ಸಲ್ಲಿಸಿದ್ದಾರೆ ರಾಜೀನಾಮೆ ಪತ್ರವನ್ನು ದೇವೇಗೌಡರು ಇನ್ನೂ ಅಂಗೀಕರಿಸಿಲ್ಲ ರಾಜೀನಾಮೆ ನೀಡಿದ ಬಳಿಕ ದೇವೇಗೌಡರ ನಿವಾಸದ ಮಾತನಾಡಿ ಮಾತನಾಡಿದಂತಹ ಸಿಎಂ ಇಬ್ರಾಹಿಂ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಸೋಲಿನ ಹೊಣೆಯನ್ನು ನಾನೇ ಹೊರ್ತೀನಿ ಹೀಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ತಗೋ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಅವರಿಗೆ ಶುಭವಾಗ್ಲಿ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ವಿರೋಧಿ ಅಲೆ ಇತ್ತು ಇದನ್ನು ಕಾಂಗ್ರೆಸ್ನವರು ಹಣಬಲ ಸೇರಿದಂತೆ ಬೇರೆ 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 ವಿಚಾರದಲ್ಲಿ ಗೆದ್ದಿದ್ದಾರೆ ನಮ್ಮದು ಪ್ರಾದೇಶಿಕ ಪಕ್ಷ ಹಣ ಇಲ್ಲ ನಮಗೆ ಯಾರ ಬೆಂಬಲವೂ ಇರಲಿಲ್ಲ ಆದರೂ ನಾವು ಅರವತ್ತು ಲಕ್ಷ ಮತ ಪಡೆದಿದ್ದೇವೆ ಅಂದರು ಲೋಕಸಭೆಯವ್ರಿಗೆ ಇರಬೇಕಿತ್ತು ಕಾಂಗ್ರೆಸ್ ನಿಂದಾನೆ ಬಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ತಗೊಂಡು ಓಡಾಟ ನಡೆಸಿದ್ರು ಇಲ್ಲ ಅಂತಿಲ್ಲ ನಳಿನ್ ಕುಮಾರ್ ಕಟೀಲ್ ತಗೊಂಡಿದ್ರೆ ಖುಷಿ ಪಡಬೋದಿತ್ತು ಇಬ್ರಾಹಿಂ ಅವರು ಇರ್ಬೋದಿತ್ತು ಈಗ ಮತ್ ಸ್ವಲ್ಪ ದಿನ ಕುಮಾರಸ್ವಾಮಿ ಅವರ ಮತ್ತ್ ಈಗ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ನ ಶಾಸಕ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ರು ವಿರೋಧವಾಗಿ ಇದೆಲ್ಲ ಆದ್ಮೇಲೆ ದೇವೇಗೌಡರು ಮೀಟ್ ಆಗಿದ್ರು ಹತ್ತೊಂಬತ್ತು ಜನ ಶಾಸಕರು ದೇವೇಗೌಡರು ಮಾತಾಡೋರು ಹತ್ತೊಂಬತ್ನ ಬಿಟ್ಟು ಯಾರು ಕೂಡ ಆತಂಕ ಬೇಡ ಹತ್ತೊಂಬತ್ ನೂರ ಮತ್ ಆಗ್ಬೇಕು ಆ ಕೆಲಸ ಮಾಡಿ ನಾನು ಕೂಡ ಜೊತೆ ಇರ್ತೀನಿ ಹಿಂದೆ ಕೂಡ ನಾನು ಒಬ್ನೇ ಇದ್ದೀನಿ ಲೋಕಸಭೆಗೆ ಈಗ ಕೂಡ ಒಬ್ಬರೇ ಇದ್ದಿರೋದು ಜೆಡಿಎಸ್ ಲೋಕಸಭೆಗೆ ಸೊ ಧೈರ್ಯ ಕಳೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಬೇಕಷ್ಟೇ ಯಾವುದೇ ಕಾರಣಕ್ಕೂ ಧೈರ್ಯ ಕಳೆದುಕೊಳ್ಳಬೇಡಿ ಏನ್ ಮಾಡ್ಬೇಕಾದ್ ಮಾಡಿ ನಾವು ಕೂಡ ಸೋತಿದ್ದೇವೆ ಗೆದ್ದಿದ್ದೇವೆ ಸೋತಾಗ ಹೆದ್ಕೊಂಡು ಮನೆ ಸೇರೋ ಅವಶ್ಯಕ ಅವತ್ಕತೆ ಇಲ್ಲ ಗೆದ್ದಾಗ ಬೀಗಬೇಡಿ ನಾವೇನು ಕೆಲಸ ಮಾಡ್ಬೇಕು ಮಾಡಿ ಅಷ್ಟೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಕ್ಷೇತರ ಶಾಸನ ಗೆದ್ದು ಬಂದ ನಾನು ನಾನು ಗೆದ್ದು ಬಂದಿದೆ ಅವಾಗ ಒಬ್ಬನೇ ಶಾಸಕ ಅಂತ ಕೈ ಕೊಟ್ಟು ಕೂರ್ಲಿಲ್ಲ ನಾನು ಕಾವೇರಿ ನೀರಿನ ಸದ್ಬಳಕೆ ಬಗ್ಗೆ ಹೋರಾಟ ಮಾಡಿದೆ ಕಬಿನಿ ಬಗ್ಗೆ ಹೋರಾಟ ಮಾಡಿದೆ ಆರಂಗಿ ಬಗ್ಗೆ ಇವೆಲ್ಲವೂ ಕೂಡ ಮಾತಾಡಿದೆ ಸೊ ಇವತ್ತು ನಾನು ಹಂಗೆ ಇಲ್ಲ ಅಂದ್ರೆ ಹೋರಾಟ ಮಾಡ್ತಾ ಇರಬೇಕು ಅನ್ನೋ ಒಂದು ಧೈರ್ಯದ ಮಾತುಗಳನ್ನು ದೇವೇಗೌಡರು ಹೇಳಿದ್ರು ಎಲ್ಲರೂ ದೇವೇಗೌಡರು ಕುತ್ಕೊಂಡಿದ್ರೆ ಫುಲ್ ರೌಂಡ್ ಟೇಬಲ್ ಟೇಬಲ್ದಾರ ಅದಂಬ ಜನ ಕಮ್ಮಿ ಇದ್ರಲ್ಲ ಅವ್ರ ಮನೇಲೆ ಕುತ್ಕೊಂಡಿಲ್ಲ ಕೇಳ್ತಾ ಇದ್ರು ನೋಡ ಜೆ ಡಿ ಎಸ್ ಯಾವ ತರ ಇದನ್ನ ಸ್ವೀಕರಿಸುತ್ತೆ ಇಬ್ರಾಹಿಂ ರಾಜೀನಾಮೆ ಕೊಟ್ಟರು ಅಂಗೀಕರಿಸಿಲ್ಲ ಇನ್ನೂ ದೇವೇಗೌಡರು ನೋಡಬೇಕು ಅವರೇ ಮುಂದುವರಿತಾರ ಲೋಕಸಭೆವರೆಗೂ ಅಂತ ಕುಮಾರಸ್ವಾಮಿ ಅವ್ರು ಪಕ್ಷ ಮತ್ತೆ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಇನ್ನು ಐದು ವರ್ಷ ಅಧಿಕಾರ ಇಲ್ಲ ಹೌದು ಸೊ ಆ ಗ್ಯಾಪಲ್ಲಿ ಹೆಂಗೆ ಕಾ ಜೆ ಡಿ ಎಸ್ನ ಮೇಲಕ್ಕೆ ಎದ್ದೇಳ್ತಾರೆ ಅಂತ ನೋಡಬೇಕು ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರೇನು ಯುವ ಜನತಾದಳ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಕೂಡ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋ ಚರ್ಚೆ ಇದೆ ಬೇರೆಯವ್ರಿಗೆ ಕೊಡಬೇಕು ಅಂತ ಹೌದು ನಿಖಿಲ್ ಸಿನಿಮಾ ರಂಗಕ್ಕೆ ವಾಪಸ್ ಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ ನೋಡೋಣ ಜೆ ಡಿ ಎಸ್ ಯಾವ ಯಾವ ಥರ ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತೆ ಬಲಗೊಳಿಸ್ತಾರೆ ಅಂತ ಎಸ್ ಸರ್